ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರು ಇವತ್ತು ಮಾಗಡಿ ಭಾಗದಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸಿರುವಂಥದ್ದು. ಶಿವಗಂಗೆ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಮಾಗಡಿಯಲ್ಲಿ ಬಂದಿರುವಂಥ ಸದ್ಯ ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಿ, ಹೇಗಿದೆ ಸರ್ ಪ್ರಚಾರ, ಈ ಜನಬೆಂಬಲ ನೋಡಿದ್ರೆ? ಪ್ರಚಾರ ಭಾಳ ಚೆನ್ನಾಗಿ ನಡೀತಾ ಇದೆ, ಜನ ಭಾಳ ಉತ್ಸಾಹದಿಂದ ಬರ್ತಾ ಇದ್ದಾರೆ. ವಿಶೇಷವಾಗಿ ಯುವಕರು ಮುಂದೆ ಬಂದು ಇವತ್ತು ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಟ್ಟಾರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯ ಬೆಂಬಲವನ್ನು ನಾನು ನೋಡ್ತಾ ಇದ್ದೇನೆ. ಹೆಚ್ಚಿನಾಗಿ ಮಹಿಳಾ ಮತದಾರರಿರುವಂಥದ್ದು ಅಂದರೆ ಗೃಹಲಕ್ಷ್ಮಿಯ ಫಲಾನುಭವಿಗಳು ಹೆಚ್ಚಾಗಿರುವಂಥದ್ದು ಸರ್. ನೋಡಿ, ಮಹಿಳೆಯರು ಇವತ್ತು ನಾವು ಏನು ನಮ್ಮ ಸರ್ಕಾರ 5 ಗ್ಯಾರಂಟಿಗಳ ಕೊಟ್ಟಿದೆ, ಈ 5 ಗ್ಯಾರಂಟಿಗಳು ಪ್ರತಿಯೊಬ್ಬ ಜನರ ಮನೆಯನ್ನು ತಲುಪಿದೆ, ಪ್ರತಿಯೊಬ್ಬ ಕುಟುಂಬವನ್ನು ಕೂಡ ತಲುಪಿದೆ. ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿರ್ಬೋದು, ರಾಮನಗರ ಜಿಲ್ಲೆಯಲ್ಲಿರ್ಬೋದು, 95% ಜನರಿಗೆ ಈ ಒಂದು ಯೋಜನೆ ತಲುಪಿರೋದ್ರಿಂದ ಅವರೆಲ್ಲರೂ ಕೂಡ ಭಾಳ ಸಂತೋಷದಿಂದ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು, ನಮ್ಮ ಕಷ್ಟಕ್ಕೆ ನೆರವಾಗಿದ್ದಾರೆ ಅಂತೇಳಿ ಅವರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿ, ಮತ್ತೊಂದು ಕಡೆ ಮೋದಿ ಗ್ಯಾರಂಟಿ ಅಂತೇಳಿ ಬಿಜೆಪಿ ಅವರು ಹೇಳುವಂಥದ್ದು. ನೋಡಿ, ಮೋದಿ ಗ್ಯಾರಂಟಿ ಯಾವುದು ಅನ್ನೋದನ್ನು ಭಾರತೀಯ ಜನತಾ ಪಕ್ಷದವರು ಸ್ಪಷ್ಟಪಡಿಸಬೇಕು. ಮೋದಿ ಗ್ಯಾರಂಟಿ ಏನನ್ನು ಗ್ಯಾರಂಟಿಯಾಗಿ ಕೊಟ್ಟಿದ್ರು ಈ ದೇಶದ ಜನರಿಗೆ, ಯಾವುದನ್ನು ಅನುಷ್ಠಾನ ಮಾಡಿದ್ದಾರೆ ಚುನಾವಣಾ ಪ್ರಣಾಳಿಕೆಯಲ್ಲಿ? ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಅವ್ರು ಹೇಳಿದಂಥ ಕೆಲವು ಪ್ರಮುಖವಾದಂಥ ವಿಚಾರಗಳು, ಬೆಲೆ ಏರಿಕೆಗೆ ಅವರ ಕಾರ್ಯತಂತ್ರ ಏನು, ಬೆಲೆ ಏರಿಕೆಯಿಂದ 10 ವರ್ಷಗಳಲ್ಲಿ ಬೆಲೆ ಏರಿಕೆಯನ್ನು ಯಾವ ರೀತಿ ತಡೆದಿದ್ದಾರೆ, ಜನಸಾಮಾನ್ಯರಿಗೆ ಅನುಕೂಲ ಆಗಿದೆಯಾ ಇಲ್ವಾ. ಇವತ್ತು GST ತಂದು ಇವತ್ತು ಜನಸಾಮಾನ್ಯರಿಗೆ ಇವತ್ತು ಯಾವ ರೀತಿ ಹೊರೆ ಆಗಿದೆ ಅನ್ನೋದು ತಮಗೆಲ್ಲರಿಗೂ ಕೂಡ ಗೊತ್ತು. ಕಪ್ಪು ಹಣದ ಬಗ್ಗೆ ಈ ದೇಶವ್ಯಾಪಿ ಪ್ರಚಾರವನ್ನು ಮಾಡಿದರು, ಕಪ್ಪು ಹಣವನ್ನು ತರ್ತೀವಿ ಸ್ವಿಸ್ ಬ್ಯಾಂಕಲ್ಲಿ ಅಂತ ಹೇಳಿದ್ರು. ಕಪ್ಪು ಹಣ ತರಲಿಲ್ಲ, ದೇಶದಲ್ಲಿ ಕಪ್ಪು ಹಣ ಇದೆ ಅಂದ್ಬಿಟ್ಟು ಡಿಮಾನಿಟೈಸೇಷನ್ನ ರಾತ್ರೋರಾತ್ರಿ ಘೋಷಣೆ ಮಾಡಿದ್ರು, ಹಾಗೂ ಕೂಡ ಅದಕ್ಕೂ ಕೂಡ ಸಿಗಲಿಲ್ಲ. 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಕೂಡ ಕೊಡಲಿಲ್ಲ. ಸೊ ಗ್ಯಾರಂಟಿ, ಯಾವ ಗ್ಯಾರಂಟಿ? ಹುಡುಗರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರಲ್ಲ ಆ ಗ್ಯಾರಂಟಿನ, ಯುವಕರನ್ನ 10 ವರ್ಷಗಳು ಅವರು ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸಿದ್ದಾರೆ. ಇವ್ರಿಗೇನೋ ಅಧಿಕಾರ ಸಿಕ್ತು, ಅವ್ರಿಗೇನು ಸಿಕ್ತು? ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಭಯ ಬಂದಿದ್ದಾರೆ ಅಂತೇಳಿ ಸರ್. ಕಾಂಗ್ರೆಸ್ ಗ್ಯಾರಂಟಿಯಿಂದ ಅವರು ವಿಚಲಿತರಾಗಿದ್ದಾರೆ. ಈ ಗ್ಯಾರಂಟಿ ವಿಚಲಿತರಾಗಿ ಇವತ್ತು ಅವರು ಎಲ್ಲೋ ಒಂದು ಕಡೆ ಈ ಗ್ಯಾರಂಟಿ ನಮ್ಮ ಅವರ ನಿದ್ದೆಗೆಡಿಸಿದೆ, ಹಾಗಾಗಿ ಅವರು ನಮ್ಮ ಗ್ಯಾರಂಟಿಯನ್ನು, ಪ್ರಧಾನಮಂತ್ರಿಗಳು ಗ್ಯಾರಂಟಿಯನ್ನು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಟೀಕೆ ಮಾಡಿದರು, ಈಗ ಅದನ್ನು ಮೋದಿ ಗ್ಯಾರಂಟಿ ಅಂತ ಇಟ್ಕೊಂಡಿದ್ದಾರೆ ಅಂದರೆ ಅದೇ ಅವರ ಮೊದಲನೇ ಸೋಲು. ಯಾವುದು ಅಂತ ಅಂದರೆ, ಯಾವ ಗ್ಯಾರಂಟಿಯನ್ನು ಟೀಕಿಸಿದ್ರು ಆ ಗ್ಯಾರಂಟಿಯನ್ನು ಮೋದಿ ಹೆಸರಿಗೆ ಸೇರಿಸ್ಕೊಂಡಿರುವಂಥದ್ದೇ ಮೊದಲನೇ ಸೋಲು. ಇದಿಷ್ಟು ಸಂಸದ ಡಿ ಕೆ ಸುರೇಶ್ ಅವರ ಮತ್ತು ರಾಮನಗರದಿಂದ ಪ್ರವೀಣ್ ಎಂ ಎಚ್ ಪವರ್ ಟಿವಿ.